ಓಂ ಶಾಂತಿ ತಂದೆಯ ಮಧುರ ಮಹಾವಾಕ್ಯ ಮುರುಳಿಯ ದಿನಾಂಕ ಇಪ್ಪತ್ತೆರಡು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರು ಬೇಹದಿನ ತಂದೆಯಿಂದ ಇಪ್ಪತ್ತೊಂದು ಜನ್ಮಗಳ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳಲು ಶ್ರೀಮತದ ಮೇಲೆ ಅವಶ್ಯಕವಾಗಿ ನಡೆಯಬೇಕಾಗಿದೆ ಮಧುರ ಮಕ್ಕಳೇ ನೀವು ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರು ಬೇಹದಿನ ತಂದೆಯಿಂದ ಇಪ್ಪತ್ತೊಂದು ಜನ್ಮಗಳ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳಲು ಶ್ರೀಮತದ ಮೇಲೆ ಅವಶ್ಯಕವಾಗಿ ನಡೆಯಬೇಕಾಗಿದೆ ಪ್ರಶ್ನೆ ನೀವು ಮಕ್ಕಳು ಯಾವ ತಯಾರಿ ಮಾಡಿಕೊಳ್ಳುತ್ತಿದ್ದೀರಿ ನಿಮ್ಮ ಉಪಾಯವು ಏನಾಗಿದೆ ನೀವು ಮಕ್ಕಳು ಯಾವ ತಯಾರಿ ಮಾಡಿಕೊಳ್ಳುತ್ತಿದ್ದೀರಿ ನಿಮ್ಮ ಉಪಾಯವು ಏನಾಗಿದೆ ಉತ್ತರ ನೀವು ಅಮರ ಲೋಕದಲ್ಲಿ ಹೋಗುವುದಕ್ಕೋಸ್ಕರ ತಯಾರಿ ಮಾಡಿಕೊಳ್ಳುತ್ತಿದ್ದೀರಿ ನಿಮ್ಮ ಉಪಾಯವು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವುದಾಗಿದೆ ನೀವು ನಿಮ್ಮದೇ ತನು ಮನ ಧನದಿಂದ ಈ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಸೇವೆಯಲ್ಲಿ ತೊಡಗಿದ್ದೀರಿ ನೀವು ತಂದೆಯ ಜೊತೆ ಪೂರ್ಣ ಸಹಯೋಗಿಗಳಾಗಿದ್ದೀರಿ ಅಹಿಂಸೆಯ ಬಲದಿಂದ ನಿಮ್ಮ ಹೊಸ ರಾಜಧಾನಿಯು ಸ್ಥಾಪನೆ ಆಗುತ್ತಾ ಇದೆ ಮನುಷ್ಯರಂತೂ ವಿನಾಶಕ್ಕೋಸ್ಕರ ಉಪಾಯವನ್ನು ಮಾಡುತ್ತಿರುತ್ತಾರೆ ಗೀತೆ ಮಾತಾ ಓ ಮಾತಾ ನೀನೇ ಎಲ್ಲರ ಭಾಗ್ಯವಿದಾತ ಓಂ ಶಾಂತಿ ಯಾರ ಮಹಿಮೆಯನ್ನು ಕೇಳಿದಿರಿ ಇಬ್ಬರೂ ಮಾತೆಯರ ಮಹಿಮೆಯಾಗಿದೆ ಒಂದಂತೂ ತಂದೆಯ ಮಹಿಮೆಯಾಗಿದೆ ನೀವು ಮಾತಾ ಎಂದು ನಿರಾಕಾರನಿಗೂ ಈ ರೀತಿಯ ಮಹಿಮೆಯಾಗುತ್ತದೆ ನೀವು ಮಾತಾ ಏಕೆಂದರೆ ಪಿತನಾಗಿದ್ದರೆ ಮಾತೆಯೂ ಸಹ ಅವಶ್ಯಕವಾಗಿ ಇರುವರು ನೀವು ತಿಳಿದುಕೊಂಡಿದ್ದೀರಿ ಪರಮಪಿತ ಪರಮಾತ್ಮನು ಯಾವಾಗ ಸೃಷ್ಟಿಯನ್ನು ರಚಿಸಲಾಗುತ್ತದೆ ಆಗ ಮಾತೆಯು ಅವಶ್ಯಕವಾಗಿ ಬೇಕು ತಂದೆಯು ಯಾವುದಾದರೂ ಸಾಧಾರಣ ತನುವಿನಲ್ಲಿ ಬರಲೇಬೇಕಾಗುತ್ತದೆ ಜಯಂತಿ ಅಥವಾ ಶಿವರಾತ್ರಿ ಎಂದು ಗಾಯನ ಮಾಡಲಾಗುತ್ತದೆ ಅವಶ್ಯಕವಾಗಿ ಪರಮಪಿತ ಪರಮಾತ್ಮ ಅವತಾರವನ್ನು ತೆಗೆದುಕೊಳ್ಳುತ್ತಾರೆ ಏತಕ್ಕೋಸ್ಕರ ಹೊಸ ರಚನೆಯನ್ನು ರಚಿಸಲು ಹಳೆಯ ರಚನೆಯನ್ನು ವಿನಾಶ ಮಾಡಲು ಬ್ರಹ್ಮನ ಮುಖಾಂತರವೇ ರಚನೆಯನ್ನು ರಚಿಸಲಾಗುತ್ತದೆ ಲೌಕಿಕ ತಂದೆಯೂ ಸಹ ಹದ್ದಿನ ಬ್ರಹ್ಮನಾಗಿದ್ದಾರೆ ಅವರು ತಮ್ಮ ಸ್ತ್ರೀಯ ಮುಖಾಂತರ ಹದ್ದಿನ ರಚನೆಯನ್ನು ರಚಿಸುತ್ತಾರೆ ಎಂದಾಗ ಅವರನ್ನು ಮಕ್ಕಳೇ ಮಾತಾಪಿತ ಎಂದು ಹೇಳುತ್ತಾರೆ ನೀವೇ ಮಾತಾಪಿತ ನಾವು ನಿಮ್ಮ ಬಾಲಕರಾಗಿದ್ದೇವೆ ಎಂದು ಎಲ್ಲರೂ ಹೇಳುವುದಿಲ್ಲ ಏಕೆಂದರೆ ಇದಂತೂ ಅನೇಕ ಮಕ್ಕಳ ಪ್ರಶ್ನೆಯಾಗಿದೆ ಪ್ರಜಾಪಿತ ಬ್ರಹ್ಮನಿಗೆ ಬಹಳ ಮಕ್ಕಳಿದ್ದಾರೆ ಅವಶ್ಯಕವಾಗಿ ಬ್ರಹ್ಮಾರವರ ಮುಖ ಕಮಲದಿಂದ ಬ್ರಾಹ್ಮಣ ಕುಲ ಅಥವಾ ಬ್ರಾಹ್ಮಣ ವರ್ಣವನ್ನು ಬೇಹದಿನ ತಂದೆಗೂ ರಚಿಸಿರಬಹುದು ಅವರು ಮುಖವಂಶಾವಳಿ ಆಗಿದ್ದಾರೆ ಆದರೆ ಆ ತಾಯಿ ತಂದೆಗೆ ಕುಕವಂಶಾವಳಿ ಆಗಿರುತ್ತಾರೆ ಅವರು ಈ ಮಹಿಮೆಯನ್ನು ಮಾಡಲು ಸಾಧ್ಯವಿಲ್ಲ ಈ ಮಹಿಮೆಯು ಬೇಹದಿನ ತಾಯಿ ತಂದೆಯದಾಗಿದೆ ನೀವು ಮಾತಾಪಿತ ನೀವು ಬಂದು ನಮ್ಮನ್ನು ತಮ್ಮವರನ್ನಾಗಿ ಮಾಡಿಕೊಂಡಿದ್ದೀರಿ ತಮ್ಮಿಂದ ನಮಗೆ ಇಪ್ಪತ್ತೊಂದು ಜನ್ಮಗಳ ಅಪಾರ ಸುಖವು ಸಿಗುತ್ತದೆ ಆದ್ದರಿಂದ ಬ್ರಹ್ಮ ಮುಖದ ಮುಖಾಂತರ ನೀವು ತಂದೆಯ ಮಕ್ಕಳು ಮೊಮ್ಮಕ್ಕಳಾಗಿದ್ದೀರಿ ಬ್ರಹ್ಮನ ಮುಖವಂಶಾವಳಿ ಜಗದಂಬ ಸರಸ್ವತಿ ಆಗುತ್ತಾರೆ ಭಾರತದಲ್ಲಿ ಹಾಡುತ್ತಾರೆ ನೀವೇ ಪಿತ ಎಂದಾಗ ಅವಶ್ಯಕವಾಗಿ ಜಗದಂಬ ಜಗತ್ಪಿತ ಬೇಕಾಗಿದ್ದಾರೆ ಅವರ ಮುಖದ ಮುಖಾಂತರವೇ ನೀವು ಧರ್ಮದ ಮಕ್ಕಳಾಗಿದ್ದೀರಿ ನಿಮಗೆ ಆಸ್ತಿಯು ಶಿವತಂದೆಯಿಂದ ಸಿಗುತ್ತದೆ ಈ ಬ್ರಹ್ಮಾರವರಿಂದ ಅಲ್ಲ ಯಾರಲ್ಲಿ ಪ್ರವೇಶ ಆಗಿದ್ದಾರೆ ಅವರನ್ನು ತಾಯಿ ಎಂದು ಹೇಳಲಾಗುತ್ತದೆ ತಾಯಿಯಿಂದ ಆಸ್ತಿಯು ಸಿಗುವುದಿಲ್ಲ ಆಸ್ತಿಯು ಯಾವಾಗಲೂ ತಂದೆಯಿಂದಲೇ ಸಿಗುತ್ತದೆ ನಿಮಗೂ ಸಹ ಆಸ್ತಿಯು ಬೇಹದಿನ ತಂದೆಯಿಂದ ಸಿಗುತ್ತದೆ ಭಕ್ತಿ ಮಾರ್ಗದಲ್ಲಿ ಯಾರ ಗಾಯನವಾಗುತ್ತಾ ಬಂದಿದೆ ಅವರು ನಂತರ ಅವಶ್ಯಕವಾಗಿ ಬರಲೇಬೇಕಾಗುತ್ತದೆ ಮಕ್ಕಳು ತುಂಬಾ ದುಃಖಿಯಾಗಿದ್ದಾರೆ ದುಃಖಧಾಮದ ನಂತರ ಸುಖಧಾಮವು ಬರುವುದಿದೆ ಸತ್ಯಯುಗದಲ್ಲಿ ಸತೋಪ್ರಧಾನ ಸುಖ ನಂತರ ತ್ರೇತಾಯುಗದಲ್ಲಿ ಸ್ವಲ್ಪ ಕಡಿಮೆ ಎರಡು ಕಲೆಗಳು ಕಡಿಮೆ ಎಂದು ಹೇಳುತ್ತಾರೆ ದ್ವಾಪರ ಕಲಿಯುಗದಲ್ಲಿ ಅದಕ್ಕಿಂತ ಕಡಿಮೆಯಾಗುತ್ತಾ ಹೋಗುತ್ತದೆ ಈಗ ಈ ಚಕ್ರವನ್ನು ಸುತ್ತಲೇ ಬೇಕಾಗಿದೆ ಮಕ್ಕಳು ತಿಳಿದುಕೊಂಡಿದ್ದೀರಿ ಬೇಹದಿನ ತಂದೆಯೇ ಸ್ವರ್ಗದ ರಚನೆ ಮಾಡುತ್ತಾರೆ ಅವರು ಅವಶ್ಯಕವಾಗಿ ಮೊದಲು ಸೂಕ್ಷ್ಮ ವತನವನ್ನು ರಚಿಸಬೇಕಾಗುತ್ತದೆ ಏಕೆಂದರೆ ಬ್ರಹ್ಮನಂತೂ ಅವಶ್ಯಕವಾಗಿ ಬೇಕು ಬ್ರಹ್ಮನನ್ನು ಸಹ ಶಿವತಂದೆಯ ದತ್ತು ಮಗು ಆಗಿದ್ದಾರೆ ಮತ್ತು ನೀವು ನನ್ನವರೆಂದು ಹೇಳುತ್ತಾರೆ ಬ್ರಹ್ಮ ತಂದೆಯು ಹೇಳುತ್ತಾರೆ ಬಾಬಾ ನಾನು ನಿಮ್ಮವರಾಗಿದ್ದೇನೆ ಎಂದಾಗ ಬ್ರಹ್ಮನು ಶಿವನ ಪುತ್ರನಾದರು ಶಿವ ತಂದೆಗೆ ಮೂರು ಮಕ್ಕಳಿದ್ದಾರೆ ಮೂವರ ಚರಿತ್ರೆಯನ್ನು ತಿಳಿಸುತ್ತಾರೆ ಈ ವ್ಯಕ್ತ ಬ್ರಹ್ಮ ಮತ್ತೆ ಅವ್ಯಕ್ತ ಬ್ರಹ್ಮನಾಗುತ್ತಾರೆ ನೀವು ಸಹ ವ್ಯಕ್ತ ಬ್ರಹ್ಮನ ಸಂತಾನರು ನಂತರ ಅವ್ಯಕ್ತ ಸಂತಾನರಾಗುತ್ತೀರಿ ಇವು ತುಂಬಾ ಗುಹ್ಯ ಮಾತುಗಳಾಗಿವೆ ಪರಮಪಿತ ಪರಮಾತ್ಮ ವಿಶ್ವದ ರಚಯಿತನಾಗಿದ್ದಾರೆ ಮೊಟ್ಟ ಮೊದಲು ಸ್ವರ್ಗವನ್ನು ರಚಿಸುತ್ತಾರೆ ತಂದೆಯಿಂದ ಸ್ವರ್ಗದ ಆಸ್ತಿಯು ಸಿಗಬೇಕಲ್ಲವೇ ಈಗ ನಾವು ನರಕದಲ್ಲಿದ್ದೇವೆ ಯಾವಾಗ ನಮ್ಮನ್ನು ರಚಿಸುತ್ತಾರೆ ಆಗಲೇ ಆಸ್ತಿಯನ್ನು ಅವಶ್ಯಕವಾಗಿ ಕೊಡುತ್ತಾರೆ ಈಗ ನಾನು ರಚಿಸುತ್ತಿದ್ದೇನೆ ಎಂದು ತಂದೆಯು ಹೇಳುತ್ತಾರೆ ಐದು ಸಾವಿರ ವರ್ಷಗಳ ಹಿಂದೆಯೂ ಸಹ ನಾನು ಹೀಗೆಯೇ ಬಂದು ಬ್ರಹ್ಮಾರವರ ಮುಖಾಂತರ ಬ್ರಾಹ್ಮಣ ಕುಲವನ್ನು ರಚಿಸಿದ್ದೆನು ಯಾವ ರುದ್ರ ಜ್ಞಾನ ಯಜ್ಞವಿದೆ ಅದನ್ನು ಬ್ರಾಹ್ಮಣರೇ ಸಂಪಾಲನೆ ಮಾಡುತ್ತಾರೆ ಆದ್ದರಿಂದ ಇವರು ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರಾದರು ಆ ಬ್ರಾಹ್ಮಣರಿಗೆ ವಂಶಾವಳಿ ಬ್ರಾಹ್ಮಣರು ಎಂದು ಹೇಳುತ್ತಾರೆ ಬ್ರಹ್ಮನ ಮುಖವಂಶಾವಳಿ ಎಂದು ಹೇಳುವುದಿಲ್ಲ ಈಗ ನೀವು ಮಕ್ಕಳು ಬ್ರಹ್ಮನ ಮುಖವಂಶಾವಳಿ ಆಗಿದ್ದೀರಿ ಮೊದಲು ಅವಶ್ಯಕವಾಗಿ ಬ್ರಾಹ್ಮಣರು ಬೇಕು ಬ್ರಾಹ್ಮಣರನ್ನು ಎಲ್ಲಿಂದ ಸೇರಿಸಿಕೊಂಡರು ಇಲ್ಲಿ ವರ್ಣವಿದೆ ನೀವು ಮಕ್ಕಳನ್ನು ಈಗ ಬ್ರಾಹ್ಮಣ ವರ್ಣದಲ್ಲಿ ತೆಗೆದುಕೊಂಡು ಬಂದಿದ್ದಾರೆ ಕಾಲಿನಿಂದ ಮತ್ತೆ ಶಿಕೆ ಬ್ರಾಹ್ಮಣರಾಗುತ್ತಾರೆ ಈ ವರ್ಣ ಮುಂತಾದವುಗಳು ಆದಿ ಸನಾತನ ದೇವಿ ದೇವತಾ ಧರ್ಮದವರಿಗೋಸ್ಕರವೇ ಇದೆ ಅನ್ಯ ಧರ್ಮದವರಿಗೆ ವರ್ಣಗಳಿಲ್ಲ ನೀವು ಇಪ್ಪತ್ತೊಂದು ಜನ್ಮಗಳು ದೇವತಾ ವರ್ಣದಲ್ಲಿ ಇರುತ್ತೀರಿ ಬ್ರಾಹ್ಮಣ ವರ್ಣವು ಈ ಒಂದು ಜನ್ಮ ಅಥವಾ ಒಂದೂವರೆ ಜನ್ಮವೋ ಆಗಬಹುದು ಏಕೆಂದರೆ ಯಾವ ಮಕ್ಕಳು ಸಂಸ್ಕಾರವನ್ನು ತೆಗೆದುಕೊಂಡು ಶರೀರವನ್ನು ಬಿಟ್ಟು ಹೋಗುತ್ತಾರೆ ನಂತರ ಬಂದು ಜ್ಞಾನವನ್ನು ತೆಗೆದುಕೊಳ್ಳುತ್ತಾರೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಒಂದು ವೇಳೆ ಸ್ವರ್ಗದ ಮಾಲೀಕರಾಗಬೇಕೆಂದರೆ ಅವಶ್ಯಕವಾಗಿ ಪವಿತ್ರರಾಗಬೇಕಾಗಿದೆ ಅರವತ್ಮೂರು ಜನ್ಮಗಳು ನೀವು ಮುಳುಗಿ ಹೋಗಿದ್ದೀರಿ ಈಗ ಮಹಾ ದುಃಖದಲ್ಲಿ ಇದ್ದೀರಿ ಇಡೀ ಭಾರತದ ಪ್ರಶ್ನೆಯಾಗಿದೆಯಲ್ಲವೇ ಈಗ ಇಡೀ ಭಾರತವು ಸುಖಿಯಾಗಿದೆ ಎಂದಲ್ಲ ಹಾ ಭಾರತದಲ್ಲಿ ಧನವಂತರು ಅನೇಕರಿದ್ದಾರೆ ನೋಡಿ ಒಬ್ಬರು ಬಂದಿದ್ದರು ಬಲೆ ಕೋಟ್ಯಾಧಿಪತಿ ಆಗಿದ್ದರು ಆದರೆ ಕಾಲು ಕೈ ಕೆಲಸ ಮಾಡುತ್ತಿರಲಿಲ್ಲವೆಂದಾಗ ದುಃಖವಾಯಿತಲ್ಲವೇ ಪ್ರಪಂಚದಲ್ಲಿ ಒಬ್ಬರು ದುಃಖಿಯಾಗಿದ್ದರೂ ಸಹ ಅವಶ್ಯಕವಾಗಿ ದುಃಖಧಾಮವೆಂದು ಹೇಳುತ್ತಾರೆ ಸತ್ಯಯುಗದಲ್ಲಿ ಒಬ್ಬರು ದುಃಖಿಗಳಿರುವುದಿಲ್ಲ ಭಾರತವು ಸುಖಧಾಮವಾಗಿತ್ತು ಸ್ವರ್ಗವನ್ನು ಯಾರು ರಚಿಸಿದರು ತಂದೆ ನಾವು ಮಕ್ಕಳು ಅಧಿಕಾರಿಗಳಾಗಿದ್ದೇವೆ ಐದು ಸಾವಿರ ವರ್ಷಗಳ ಹಿಂದೆಯೂ ಸಹ ನಾವು ಅವಶ್ಯಕವಾಗಿ ಸ್ವರ್ಗದಲ್ಲಿ ಇದ್ದೆವು ಕ್ರೈಸ್ತಿಗಿಂತ ಮೂರು ಸಾವಿರ ವರ್ಷಗಳ ಹಿಂದೆ ಗೀತೆಯನ್ನು ತಿಳಿಸಲು ಬಂದಿದ್ದರು ಹೇಳುತ್ತಾರೆ ಅಂದಾಗ ಐದು ಸಾವಿರ ವರ್ಷಗಳ ಸಮವಯವಾಯಿತಲ್ಲವೇ ಈಗ ಗೀತೆಯನ್ನು ತಿಳಿಸಲು ಬಂದಿದ್ದಾರಲ್ಲವೇ ಅವಶ್ಯಕವಾಗಿ ದೇವತಾ ಧರ್ಮವು ಪ್ರಾಯಲೋಪವಾಗಿದೆ ನೀವು ಮಕ್ಕಳು ಪಾಂಡವರಾಗಿದ್ದೀರಿ ನಿಮ್ಮ ಸಹಾಯಕ ಗೀತೆಯ ಭಗವಂತನಾಗಿದ್ದಾರೆ ಅವರು ನಿರಾಕಾರರಾಗಿದ್ದಾರೆ ಶಾಸ್ತ್ರಗಳಲ್ಲಿಯೂ ಸಹ ರುದ್ರಜ್ಞಾನ ಯಜ್ಞವೆಂದು ಇದೆ ವಾಸ್ತವದಲ್ಲಿ ಶಿವರಾತ್ರಿ ಜಯಂತಿಯಾಗಿದೆ ರುದ್ರ ಜಯಂತಿ ಅಥವಾ ರುದ್ರ ರಾತ್ರಿ ಎಂದು ಹೇಳುವುದಿಲ್ಲ ಶಿವರಾತ್ರಿ ಎಂದು ಹೇಗೆ ಹೇಳುತ್ತಾರೆ ಈಗ ಬೇಹದಿನ ರಾತ್ರಿಯಾಗಿದೆ ಘೋರ ಅಂಧಕಾರವಾಗಿದೆಯಲ್ಲವೇ ಬೇಹದಿನ ರಾತ್ರಿಯ ಸಮಯದಲ್ಲಿ ನಾನು ಬರುತ್ತೇನೆ ಎಂದು ತಂದೆಯು ಹೇಳುತ್ತಾರೆ ಈಗ ದಿನವಾಗುವುದಿದೆ ನನ್ನ ಜನ್ಮವು ಪ್ರಾಕೃತಿಕ ಮನುಷ್ಯರ ರೀತಿಯಲ್ಲಿ ಆಗುವುದಿಲ್ಲ ಕೃಷ್ಣನಂತೂ ತಾಯಿಯ ಗರ್ಭ ಮಹಲ್ಲಿನಿಂದ ಜನ್ಮವನ್ನು ತೆಗೆದುಕೊಂಡರು ಈಗ ನೀವು ಮಕ್ಕಳು ಅರಿತುಕೊಂಡಿದ್ದೀರಿ ಆ ಮಾತಾಪಿತರಿಂದ ಸ್ವರ್ಗದ ಅಪಾರ ಸುಖವು ಸಿಗುತ್ತದೆ ಸ್ವರ್ಗ ಮತ್ತು ನರಕ ಯಾವ ಪಕ್ಷಿಯ ಹೆಸರಾಗಿದೆ ಎನ್ನುವುದನ್ನು ಪ್ರಪಂಚದವರು ಅರಿತುಕೊಂಡಿಲ್ಲ ಈಗ ನೀವು ಇಲ್ಲಿ ಓದಲು ಬಂದಿದ್ದೀರಿ ಶ್ರೀಮತದನುಸಾರ ನಡೆಯುತ್ತಿದ್ದೀರಿ ಶ್ರೀಮತದಂತೆ ನಡೆಯುವುದರಿಂದ ಸ್ವರ್ಗದ ಶ್ರೀ ಲಕ್ಷ್ಮೀ ನಾರಾಯಣರಾಗುತ್ತೀರಿ ಸತ್ಯಯುಗದ ಮಾಲೀಕರಾಗಿದ್ದೀರಲ್ಲವೇ ಸತ್ಯಯುಗದ ಮಾಲೀಕರಾಗಿದ್ದಾರೆಂದರೆ ಅವಶ್ಯಕವಾಗಿ ಕಲಿಯುಗದ ಅಂತ್ಯದಲ್ಲಿ ಅವರದು ಎಂಬತ್ ನಾಲ್ಕನೇ ಜನ್ಮವು ಅಂತಿಮ ಜನ್ಮವಾಗಿರುವುದು ಆಗಲೇ ರಾಜಯೋಗವನ್ನು ಕಲಿಯುತ್ತೇನೆ ಕೇವಲ ಒಬ್ಬರಲ್ಲ ಇಡೀ ಸೂರ್ಯವಂಶಿ ಮನತನವೇ ರಾಜಯೋಗವನ್ನು ಕಲಿಯುತ್ತಾರೆ ಅವರು ಬಂದು ಬೇಹದಿನ ತಂದೆಯಿಂದ ಸೂರ್ಯವಂಶಿ ಚಂದ್ರವಂಶಿ ರಾಜ್ಯದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದಾರೆ ತಂದೆಯು ಹೇಳುತ್ತಾರೆ ಈಗ ನೀವು ನನ್ನೊಂದಿಗೆ ಪವಿತ್ರರಾಗಿರುವ ಪ್ರತಿಜ್ಞೆ ಮಾಡಿ ಏಕೆಂದರೆ ನಾನು ಪವಿತ್ರ ಪ್ರಪಂಚದ ಸ್ಥಾಪನೆ ಮಾಡುತ್ತೇನೆ ಅರವತ್ಮೂರು ಜನ್ಮಗಳು ನೀವು ಪತಿತರಾಗುತ್ತಾ ಬಂದಿದ್ದೀರಿ ಆದ್ದರಿಂದಲೇ ದುಃಖಿಯಾಗಿದ್ದೀರಿ ಸ್ವರ್ಗದಲ್ಲಂತೂ ತುಂಬಾ ಸುಖಿಯಾಗಿದ್ದೀರಿ ಈಗ ಭಾರತವು ಕವಡೆಯ ಸಮಾನವಾಗಿದೆ ನಂತರ ವಜ್ರ ಸಮಾನ ಆಗುವುದು ಒಬ್ಬರೇ ತಂದೆ ಆಗಿದ್ದಾರೆ ನಾನು ನಿಮಗೆ ರಾಜಯೋಗವನ್ನು ಕಲಿಸಲು ಬಂದಿದ್ದೇನೆ ಎಂದು ಹೇಳುತ್ತಾರೆ ನೀವು ಈ ಅಂತಿಮ ಜನ್ಮದಲ್ಲಿ ಪವಿತ್ರರಾಗಿ ಈ ತಂದೆ ತಾಯಿಯೊಂದಿಗೆ ನೀವು ಅಮೃತವನ್ನು ಕುಡಿಯಬೇಕಾಗಿದೆ ವಿಷ ಕುಡಿಯುವುದನ್ನು ಬಿಡಬೇಕಾಗಿದೆ ಕಾಮಚಿತೆಯಿಂದ ಇಳಿದು ಜ್ಞಾನಚಿತೆಯ ಮೇಲೆ ಕುಳಿತುಕೊಳ್ಳಿ ನಿಮಗೆ ಶ್ರೀಮತವು ಸಿಗುತ್ತದೆ ಯಾರಿಗೆ ಆಸ್ತಿಯನ್ನು ತೆಗೆದುಕೊಳ್ಳುವ ನಿಶ್ಚಯವಿಲ್ಲವೆಂದರೆ ಅವರು ಬಾಬಾ ವಿಷವನ್ನು ಬಿಡುವುದಂತೂ ತುಂಬಾ ಕಷ್ಟವಾಗಿದೆ ಎಂದು ಹೇಳುತ್ತಾರೆ ಅರೆ ನಿಮಗೆ ಇಪ್ಪತ್ತೊಂದು ಜನ್ಮ ಸುಖದ ಪ್ರಾಪ್ತಿಯಾಗುತ್ತದೆ ಅದಕ್ಕೋಸ್ಕರ ನೀವು ಇದನ್ನು ಬಿಡಲಾಗುವುದಿಲ್ಲವೇ ಭಕ್ತಿ ಜಪ ತಪ ಮುಂತಾದವುಗಳನ್ನು ಮಾಡುವುದರಿಂದ ಹತ್ತಿನ ಸುಖವು ಸಿಗುತ್ತದೆ ಬೇಹದಿನ ಸುಖವು ಬೇಹದಿನ ತಂದೆಯಿಂದ ಸಿಗುತ್ತದೆ ಆ ತಂದೆಯು ಹೇಳುತ್ತಾರೆ ನಾನು ಸಾಧುಗಳ ಉದ್ಧಾರವನ್ನು ಸಹ ಮಾಡುತ್ತೇನೆ ಏಕೆಂದರೆ ಶಿವ ತಂದೆಯನ್ನು ಅರಿತುಕೊಳ್ಳದೆ ಇರುವ ಕಾರಣ ಸದ್ಗತಿಯನ್ನು ಯಾರೂ ಪಡೆಯುವುದಿಲ್ಲ ಹಿಂತಿರುಗಿ ಮನೆಗೂ ಸಹ ಯಾರೂ ಹೋಗಲು ಸಾಧ್ಯವಿಲ್ಲ ಒಂದು ವೇಳೆ ತಂದೆಯ ಮನೆಯ ಮಾರ್ಗವನ್ನು ಅರಿತಿದ್ದರೆ ಅವರು ಬರುವುದು ಹೋಗುವುದು ಮಾಡಬಹುದಲ್ಲವೇ ಎಲ್ಲರೂ ಪುನರ್ಜನ್ಮ ತೆಗೆದುಕೊಳ್ಳಲೇಬೇಕಾಗಿದೆ ಸತೋ ರಚೋ ತಮೋನಲ್ಲಿ ಬರಲೇಬೇಕಾಗಿದೆ ಈಗಂತೂ ಸುಳ್ಳು ಮಾಯೆ ಸುಳ್ಳು ಶರೀರ ಯಾರು ಧರ್ಮ ಸ್ಥಾಪನೆ ಮಾಡಿದರು ಅವರ ಹೆಸರ ಮೇಲೆ ಶಾಸ್ತ್ರಗಳು ಬರೆಯಲ್ಪಟ್ಟುತ್ತವೆ ಅದನ್ನು ಧರ್ಮಶಾಸ್ತ್ರ ಎಂದು ಹೇಳುತ್ತಾರೆ ಕ್ರೈಸ್ಟ್ ಬಂದು ಏನು ಮಾಡಿದ್ದಾರೆ ಕ್ರೈಸ್ಟ್ ಬಂದರು ಅವರ ಹಿಂದೆ ಅವರ ಮನೆತನದ ಆತ್ಮಗಳು ಬರಬೇಕಾಗಿದೆ ವೃದ್ಧಿಯಾಗಬೇಕಾಗಿದೆ ಈಗ ನೋಡಿ ಕ್ರಿಶ್ಚಿಯನ್ನಾಗಿ ಮಾಡುತ್ತಾ ಹೋಗುತ್ತಾರೆ ಕ್ರಿಶ್ಚಿಯನ್ನರನ್ನಾಗಿ ಮಾಡುತ್ತಾ ಹೋಗುತ್ತಾರೆ ಹಿಂದೂ ಧರ್ಮದವರನ್ನು ಸಹ ಸೇರಿಸಿಕೊಳ್ಳುತ್ತಾ ಹೋಗುತ್ತಾರೆ ಅವರಿಗೆ ತಮ್ಮ ಧರ್ಮವು ತಿಳಿದೇ ಇಲ್ಲ ಈಗ ನೀವು ತಿಳಿದುಕೊಂಡಿದ್ದೀರಿ ನಾವು ದೇವತಾ ವರ್ಣದಲ್ಲಿ ಹೋಗುತ್ತೇವೆ ಕೃಷ್ಣನ ಆತ್ಮವೂ ಸಹ ಈಗ ಓದುತ್ತಾ ಇದೆ ಆದರೆ ಸಂಗಮವಾಗಿರುವ ಕಾರಣ ಸೇರಿಸಿಬಿಟ್ಟಿದ್ದಾರೆ ಈ ಚಿತ್ರ ಮುಂತಾದವೇನೆಲ್ಲ ಇದೆ ಎಲ್ಲವೂ ಭಕ್ತಿ ಮಾರ್ಗದ ಸಾಮಗ್ರಿಯಾಗಿದೆ ಜ್ಞಾನಸಾಗರ ಪರಮಪಿತ ಪರಮಾತ್ಮನಾಗಿದ್ದಾರೆ ಅವರ ಮೂಲಕ ಎಲ್ಲರ ಸದ್ಗತಿಯಾಗುತ್ತದೆ ಸತ್ಯ ಯುಗದಲ್ಲಂತೂ ಕಡಿಮೆ ಆತ್ಮಗಳು ಇರುತ್ತಾರೆ ಉಳಿದೆಲ್ಲರೂ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಿ ಮುಕ್ತಿಧಾಮದಲ್ಲಿ ಹೊರಟು ಹೋಗುತ್ತಾರೆ ಅವರಿಗೆ ಶಾಂತಿ ನಿಮಗೆ ಸುಖ ಸಿಗುತ್ತದೆ ಭಕ್ತಿ ಮಾರ್ಗದವರೆಲ್ಲರೂ ಅಲ್ಪ ಕಾಲಕ್ಕೋಸ್ಕರ ಶಾಂತಿಧಾಮಕ್ಕೆ ಹೋಗುತ್ತಾರೆ ನೀವು ಈಗ ಅಪಾರ ಸುಖವನ್ನು ಪಡೆಯಲು ಓದುತ್ತಿದ್ದೀರಿ ಯಾರ ಪಾತ್ರವಿದೆ ಅವರೇ ಕಲ್ಪ ಕಲ್ಪ ಪುರುಷಾರ್ಥ ಮಾಡುತ್ತಾರೆ ಯಾರು ಬ್ರಾಹ್ಮಣರಾಗುತ್ತಾರೆ ಅವರೇ ಸ್ವರ್ಗದ ಮಾಲೀಕರಾಗುತ್ತಾರೆ ಆದರೆ ನಂಬರ್ ವಾರ್ ಪುರುಷಾರ್ಥದನುಸಾರ ಈಗ ದೇವಿ ದೇವತಾ ಧರ್ಮದ ಸಸಿಯನ್ನು ನೆಡಲಾಗುತ್ತಿದೆ ಯಾರು ಕಲ್ಪದ ಮೊದಲು ಬಂದಿದ್ದರೋ ಅವರೇ ಬರುತ್ತಾರೆ ನಾಟಕವು ನಿಮ್ಮಿಂದ ಪುರುಷಾರ್ಥವನ್ನು ಸಹ ಅವಶ್ಯಕವಾಗಿ ಮಾಡಿಸುತ್ತದೆ ಈ ಸಮಯದಲ್ಲಿ ಎಲ್ಲರೂ ಕಲ್ಲು ಬುದ್ಧಿಯವರಾಗಿದ್ದಾರೆ ಸತ್ಯಯುಗದಲ್ಲಿ ಪಾರಸ ಬುದ್ಧಿಯವರಾಗಿರುತ್ತಾರೆ ಅಲ್ಲಿ ಯಥಾ ರಾಜ ರಾಣಿ ತಥಾ ಪ್ರಜಾ ಪಾರಸ ಬುದ್ಧಿಯವರಾಗಿರುತ್ತಾರೆ ಈಗ ನೀವು ಪಾಂಡವ ಸೇನೆಯಾಗಿದ್ದೀರಿ ನೀವು ತಂದೆಯ ಸಹಯೋಗದಿಂದ ಸ್ವರ್ಗದ ತಳಪಾಯವನ್ನು ಹಾಕುತ್ತಿದ್ದೀರಿ ನೀವು ಸ್ವರ್ಗದ ಉಪಾಯವನ್ನು ಮಾಡುತ್ತಿದ್ದೀರಿ ಅಮರ ಲೋಕಕ್ಕೆ ಹೋಗಲು ತಯಾರಿ ಮಾಡುತ್ತಿದ್ದೀರಿ ಉಳಿದ ಯಾರೆಲ್ಲ ಉಪಾಯಗಳನ್ನು ಮಾಡುತ್ತಿದ್ದಾರೆ ಅವರು ತಮ್ಮ ವಿನಾಶಕ್ಕೋಸ್ಕರ ಮಾಡುತ್ತಿದ್ದಾರೆ ನೀವು ಅಹಿಂಸಕರಾಗಿದ್ದೀರಿ ಅವರೆಲ್ಲರೂ ಹಿಂಸಕರಾಗಿದ್ದಾರೆ ಹಿಂಸಕರು ಪರಸ್ಪರ ಯುದ್ಧ ಮಾಡಿ ಸಮಾಪ್ತಿಯಾಗುತ್ತಾರೆ ನಂತರ ಜೈ ಜೈಕಾರ ಆಗಿಬಿಡುವುದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾಟಕದನುಸಾರ ಕಲ್ಪದ ಮೊದಲು ಯಾರು ಬಂದಿದ್ದರೂ ಅವರೇ ವೃದ್ಧಿಯನ್ನು ಪಡೆಯುತ್ತಾ ಇರುತ್ತಾರೆ ಕೆಲವರಂತೂ ತಂದೆಯ ಮಕ್ಕಳಾಗಿ ನಂತರ ವಿಚ್ಛೇದನ ಕೊಟ್ಟು ಬಿಡುತ್ತಾರೆ ತಂದೆಯು ಹೇಳುತ್ತಾರೆ ಒಂದು ವೇಳೆ ನೀವು ಶ್ರೀಮತದ ಮೇಲೆ ನಡೆಯುತ್ತೀರೆಂದರೆ ಸೂರ್ಯವಂಶಿ ಮಹಾರಾಜ ಮಹಾರಾಣಿಯಾಗುತ್ತೀರಿ ಇಲ್ಲಿ ಪರಿಶ್ರಮದ ಮಾತಾಗಿದೆ ಬಲೆ ಅವರು ತುಂಬಾ ವಿಧಿಪೂರ್ವಕವಾಗಿ ಶಾಸ್ತ್ರಗಳನ್ನು ತಿಳಿಸುತ್ತಾರೆ ಆದರೂ ಸಹ ಕೇಳುತ್ತಾ ಬಂದಿದ್ದೀರಿ ಕೇಳುತ್ತಾ ಕೇಳುತ್ತಾ ನರಕವಾಸಿಗಳು ಆಗುತ್ತಾ ಹೋಗಿದ್ದೀರಿ ಕಲೆಗಳು ಕಡಿಮೆಯಾಗಿ ಬಿಟ್ಟಿದೆ ಬಲೆ ಪತಿಯೇ ಈಶ್ವರನಾಗಿದ್ದಾರೆ ಎಂದು ಹೇಳುತ್ತಾರೆ ಆದರೂ ಸಹ ಗುರುಗಳನ್ನು ಮಾಡಿಕೊಳ್ಳುತ್ತಾರೆ ಕಲೆಗಳು ಕಡಿಮೆ ಆಗುತ್ತದೆಯಲ್ಲವೇ ಸೃಷ್ಟಿಯು ತಮೋ ಪ್ರಧಾನವಾಗಲೇ ಬೇಕಾಗಿದೆ ತಂದೆಯು ಆತ್ಮಗಳೊಂದಿಗೆ ಮಾತನಾಡುತ್ತಾರೆ ತಂದೆಯು ಹೇಳುತ್ತಾರೆ ಮಧುರ ಮಕ್ಕಳೇ ಈಗ ನಿಮ್ಮ ಎಂಬತ್ನಾಕು ಜನ್ಮಗಳು ಪೂರ್ಣವಾಯಿತು ಈಗ ಆತ್ಮಾಭಿಮಾನಿ ಭವ ನನ್ನೊಬ್ಬನನ್ನೇ ನೆನಪು ಮಾಡಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ನಾವು ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸತ್ಯ ಸತ್ಯ ಬ್ರಾಹ್ಮಣರಾಗಿ ಈ ರುದ್ರ ಜ್ಞಾನ ಯತ್ನದ ಸಂಪಾಲನೆಯನ್ನು ಮಾಡಬೇಕಾಗಿದೆ ಮತ್ತು ಜೊತೆ ಜೊತೆಗೆ ಹೇಗೆ ವ್ಯಕ್ತ ಬ್ರಹ್ಮ ಅವ್ಯಕ್ತನಾಗುತ್ತಾರೆ ಹಾಗೆಯೇ ಅವ್ಯಕ್ತರಾಗುವಂತಹ ಪುರುಷಾರ್ಥ ಮಾಡಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಇಪ್ಪತ್ತೊಂದು ಜನ್ಮಗಳ ತನಕ ಸುಖಿಯಾಗಿರಲು ಈ ಒಂದು ಜನ್ಮದಲ್ಲಿ ತಂದೆಯೊಂದಿಗೆ ಪಾವನರಾಗಿರುವಂತಹ ಪ್ರತಿಜ್ಞೆ ಮಾಡಬೇಕಾಗಿದೆ ಕಾಮಚಿತೆಯನ್ನು ಬಿಟ್ಟು ನಾನಚಿತೆಯ ಮೇಲೆ ಕುಳಿತುಕೊಳ್ಳಬೇಕಾಗಿದೆ ಶ್ರೀಮತದ ಮೇಲೆ ಅವಶ್ಯಕವಾಗಿ ನಡೆಯಬೇಕಾಗಿದೆ ವರದಾನ ಸದ್ಗುರುವಿನ ಮೂಲಕ ಪ್ರಾಪ್ತಿಯಾಗಿರುವ ಮಹಾಮಂತ್ರದ ಕೀಲಿಕೈಯಿಂದ ಸರ್ವಪ್ರಾಪ್ತಿ ಸಂಪನ್ನಭವ ಸದ್ಗುರುವಿನ ಮೂಲಕ ಪ್ರಾಪ್ತಿಯಾಗಿರುವ ಮಹಾಮಂತ್ರದ ಕೀಲಿಕೈಯಿಂದ ಸರ್ವಪ್ರಾಪ್ತಿ ಸಂಪನ್ನಭವ ವಿವರಣೆ ಸದ್ಗುರುವಿನ ಮೂಲಕ ಜನ್ಮವಾದಾಗಿನಿಂದ ಮೊಟ್ಟ ಮೊದಲ ಮಹಾಮಂತ್ರ ಸಿಕ್ಕಿದೆ ಪವಿತ್ರರಾಗಿ ಯೋಗಿಗಳಾಗಿ ಈ ಮಹಾಮಂತ್ರವೇ ಸರ್ವ ಪ್ರಾಪ್ತಿಗಳ ಕೀಲಿಕೈ ಆಗಿದೆ ಒಂದು ವೇಳೆ ಪವಿತ್ರತೆ ಇಲ್ಲ ಯೋಗಿ ಜೀವನವಿರದಿದ್ದರೆ ಅಧಿಕಾರಿಯಾಗಿದ್ದರೂ ಅಧಿಕಾರದ ಅನುಭೂತಿ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಈ ಮಹಾಮಂತ್ರವು ಸರ್ವ ಖಜಾನೆಗಳ ಅನುಭೂತಿಯ ಕೀಲಿಕೈ ಆಗಿದೆ ಸದ್ಗುರುವಿನ ಮೂಲಕ ಇಂತಹ ಕೀಲಿಕೈನ ಮಹಾಮಂತ್ರವು ಶ್ರೇಷ್ಠ ಭಾಗ್ಯದಲ್ಲಿ ಸಿಕ್ಕಿದೆ ಅದನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳುತ್ತ ಸರ್ವ ಪ್ರಾಪ್ತಿಗಳಿಂದ ಸಂಪನ್ನರಾಗಿರಿ ಸ್ಲೋಗನ್ ಸಂಘಟನೆಯಲ್ಲಿಯೇ ಸ್ವಯಂ ಸುರಕ್ಷತೆ ಇದೆ ಸಂಘಟನೆಯ ಮಹತ್ವವನ್ನು ತಿಳಿದುಕೊಂಡು ಮಹಾನರಾಗಿರಿ ಸಂಘಟನೆಯಲ್ಲಿಯೇ ಸ್ವಯಂ ಸುರಕ್ಷತೆ ಇದೆ ಸಂಘಟನೆಯ ಮಹತ್ವವನ್ನು ತಿಳಿದುಕೊಂಡು ಮಹಾನರಾಗಿರಿ ಮಾತೇಶ್ವರಿ ಅಮೂಲ್ಯ ಮಹಾವಾಕ್ಯ ಮನುಷ್ಯರು ಪ್ರಶ್ನೆಯನ್ನು ಕೇಳುತ್ತಾರೆ ಸೃಷ್ಟಿಯ ಆದಿಯು ಹೇಗಾಯಿತು ಅವರಂತೂ ಇಷ್ಟೇ ತಿಳಿದುಕೊಂಡಿದ್ದಾರೆ ಸೃಷ್ಟಿಯ ಆದಿಯು ನಮ್ಮ ಧರ್ಮದಿಂದ ಆಗಿದೆ ಇಬ್ರಾಹಿಂನವರು ಇಸ್ಲಾಂ ಅವರು ಹೇಳುತ್ತಾರೆ ನಮ್ಮ ಧರ್ಮದಿಂದ ಸೃಷ್ಟಿಯ ಆರಂಭವಾಯಿತು ಮತ್ತೆ ಕ್ರಿಶ್ಚಿಯನ್ನರು ತನ್ನ ಸಮಯದಲ್ಲಿ ಆದಿ ಎಂದು ಹೇಳುತ್ತಾರೆ ಮತ್ತು ತಿಳಿಯುತ್ತಾರೆ ಬೌದ್ಧಿಗಳು ತನ್ನ ಧರ್ಮದಿಂದಲೇ ಆದಿ ಎಂದು ತಿಳಿಯುತ್ತಾರೆ ಹಾಗೂ ಮುಸಲ್ಮಾನರು ಹೇಳುತ್ತಾರೆ ನಮ್ಮ ಧರ್ಮದಿಂದಲೇ ಆದಿಯಾಯಿತು ಹಾಗೂ ಭಾರತವಾಸಿಗಳು ತನ್ನ ಧರ್ಮದಿಂದ ಆದಿ ಎಂದು ತಿಳಿಯುತ್ತಾರೆ ನಂತರ ತೋರಿಸುತ್ತಾರೆ ಸೃಷ್ಟಿಯ ಆದಿಯಲ್ಲಿ ಮನುಷ್ಯನನ್ನು ಹೇಗೆ ತಯಾರು ಮಾಡಲಾಯಿತು ಆರಂಭದಲ್ಲಿ ಮೂಳೆಗಳಿಂದ ಮನುಷ್ಯನನ್ನು ಮಾಡಲಾಯಿತು ನಂತರ ಈ ರೀತಿ ತೋರಿಸುತ್ತಾರೆ ಮೊದಲು ಗಾಳಿಯಿತ್ತು ನಂತರ ಅದರಿಂದ ಶ್ವಾಸವನ್ನಾಗಿ ಮಾಡಿದರು ನಂತರ ನರಗಳನ್ನು ಮಾಡಲಾಯಿತು ನಂತರ ಮನುಷ್ಯನನ್ನಾಗಿ ಮಾಡಿದರು ಹೀಗೆಯೇ ಮೊದಲು ಮನುಷ್ಯನಾದನು ನಂತರದಲ್ಲಿ ಇಡೀ ಸೃಷ್ಟಿಯ ಉತ್ಪನ್ನವಾಯಿತು ಈಗ ಇದಾಯಿತು ಮನುಷ್ಯರ ಹೇಳಿಕೆ ಕೇಳಿಕೆ ಮಾತುಗಳು ಆದರೆ ಸ್ವಯಂ ಪರಮಾತ್ಮನೇ ತಿಳಿಸುತ್ತಿದ್ದಾರೆ ಸತ್ಯವಾಗಿಯೂ ಸೃಷ್ಟಿಯು ಹೇಗೆ ಉತ್ಪನ್ನವಾಯಿತು ವಾಸ್ತವದಲ್ಲಿ ಪರಮಾತ್ಮನಂತೂ ಅನಾದಿ ಆಗಿದ್ದಾರೆ ಅಂದ ಮೇಲೆ ಈ ಸೃಷ್ಟಿಯು ಅನಾದಿಯಾಗಿದೆ ಆ ಅನಾದಿ ಸೃಷ್ಟಿಯ ಆದಿಯೂ ಸಹ ಪರಮಾತ್ಮನ ಮೂಲಕವೇ ಆಯಿತು ಗೀತೆಯಲ್ಲಿಯೂ ಭಗವಾನ್ ವಾಚ ಇದೆ ನೋಡಿ ಯಾವಾಗ ನಾನು ಬರುತ್ತೇನೆಯೋ ಆಗ ಆಸೂರಿ ಪ್ರಪಂಚದ ವಿನಾಶ ಮಾಡಿ ದೈವಿ ಪ್ರಪಂಚದ ಸ್ಥಾಪನೆ ಮಾಡುತ್ತೇನೆ ಅರ್ಥಾತ್ ಕಲಿಯುಗಿ ತಮೋಗುಣಿ ಅಪವಿತ್ರ ಆತ್ಮರುಗಳನ್ನು ಪವಿತ್ರರನ್ನಾಗಿ ಮಾಡುತ್ತೇನೆ ಅಂದ ಮೇಲೆ ಮೊಟ್ಟ ಮೊದಲು ಪರಮಾತ್ಮನು ಸೃಷ್ಟಿಯ ಆದಿಯಲ್ಲಿ ಬ್ರಹ್ಮ ವಿಷ್ಣು ಶಂಕರ ಮೂರು ರೂಪಗಳನ್ನು ರಚಿಸಿದರು ನಂತರ ಬ್ರಹ್ಮ ಹಾಗೂ ಸರಸ್ವತಿಯ ಮೂಲಕ ದೈವಿ ಪ್ರಪಂಚದ ಸ್ಥಾಪನೆ ಮಾಡಿದರು ಅಂದರೆ ಸೃಷ್ಟಿಯ ಆದಿಯು ಬ್ರಹ್ಮಾರವರಿಂದ ಆರಂಭವಾಯಿತು ಆ ಬ್ರಹ್ಮನನ್ನೇ ಕ್ರಿಶ್ಚಿಯನ್ನರು ಆಡಮ್ ಮತ್ತು ಸರಸ್ವತಿಯನ್ನು ಈವೆಂದು ಹೇಳುತ್ತಾರೆ ಹಾಗೆಯೇ ಮುಸಲ್ಮಾನರಲ್ಲಿ ಆಡಂಬೀಪಿ ಎಂದು ಹೇಳುತ್ತಾರೆ ಈಗ ವಾಸ್ತವದಲ್ಲಿ ಯಥಾರ್ಥವಾದ ಮಾತು ಇದಾಗಿದೆ ಆದರೆ ಈ ರಹಸ್ಯವನ್ನು ಅರಿಯದ ಕಾರಣ ಒಬ್ಬನೇ ಬ್ರಹ್ಮನಿಗೆ ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟಿದ್ದಾರೆ ಹೇಗೆ ಪರಮಾತ್ಮನನ್ನು ಕೆಲವರು ಗಾಡ್ ಎನ್ನುತ್ತಾರೆ ಕೆಲವರು ಅಲ್ಲಾಹ್ ಎನ್ನುತ್ತಾರೆ ಆದರೆ ಪರಮಾತ್ಮನಂತೂ ಒಬ್ಬರೇ ಆದರು ಇದಂತೂ ಕೇವಲ ಭಾಷೆಯ ಅಂತರವಾಗಿದೆ ಒಳ್ಳೆಯದು ಓಂ ಶಾಂತಿ